जायकेदार पकवान का नाम भी ग्रैंड फैमिली रेस्टोरेंट, जहां मिलेंगे आपको हर तरह के वैरायटीज का खाना जो आपको उंगलियां चबाने पर कर देगा मजबूर। खाने के इस खजाने में आपके बर्थडे, कई तरह की पार्टियां और अपनों के साथ मिल बैठ के बिता सकते हैं खुशियों के पल। बी ग्रैंड फैमिली रेस्टोरेंट, सेंट्रल बस स्टैंड बीजापुर। ಮುಖ್ಯಮಂತ್ರಿಗಳು 15ನೇ ಬಜೆಟನ್ನು ತಮ್ಮ 15ನೇ ಬಜೆಟನ್ನು ಮಾಡಿದ್ದಾರೆ, ಅವರು ಮಂಡಿಸಿರೋದು. ಇದು ನಾವು ಸಾಮಾಜಿಕ ಮತ್ತು ಅಭಿವೃದ್ಧಿ ಎರಡನ್ನೂ ಸರಿದೂಗಿಸಿಕೊಂಡು ನಾವು ಮಂಡಿಸಿದಂಥ ಬಜೆಟ್ ಇದು. ಇದರಲ್ಲಿ ನಮ್ಮ 5 ಗ್ಯಾರಂಟಿಗಳನ್ನು ಕೂಡ ನಾವು ಹಣ ಕೊಟ್ಟಿದ್ದೀವಿ. ಇದಲ್ಲದೆ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಹಣವನ್ನು ಒದಗಿಸುವ ಮೂಲಕ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಏನು ಅನ್ಯಾಯ ಮಾಡಿದೆ, ವಿರೋಧ ಪಕ್ಷದವರು BJP ಕೇಳ್ತಾ ಇದ್ರು, ನಾವು ಏನು ಡೆಲ್ಲಿಯಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಿ ಬಂದಿದ್ದೀವಿ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, 14ನೇ ಕಮಿಷನ್ನಿಂದ 15ನೇ ಕಮಿಷನ್ಗೆ ನಮಗೆ ಜಾಸ್ತಿ ಆಗಬೇಕಾಗಿತ್ತು ಅನುದಾನ, 62,000 ಕೋಟಿ ರೂಪಾಯಿ ನಮಗೆ ಕಡಿಮೆ ಬಂದಿದೆ. ಬಜೆಟ್ ಗಾತ್ರ ಜಾಸ್ತಿ ಆದರೂ ಕೂಡ ನಮಗೆ ಆ ಜಾಸ್ತಿ ಆದ ಪ್ರಮಾಣದಲ್ಲಿ ನಮ್ಗೆ ಹಣ ಬರಬೇಕಾಗಿತ್ತು, GST ನಮಗೆ ಜಾಸ್ತಿ ಹಣ ಬರಬೇಕಾಗಿತ್ತು, ಇಷ್ಟು ಕೊರತೆ ಆಗಿದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ ಜೊತೆಗೆ ನಾವೇನು ಶ್ವೇತಪತ್ರ ಹೊರಡಿಸ್ತೀರಂತೆ ಭಾಳ ಕೇಳ್ತಿದ್ರು ಭಾಳ ಸಲ, ಈ ಬಜೆಟ್ನಲ್ಲಿ ಆ ಶ್ವೇತಪತ್ರವನ್ನು ಒಳಗೊಂಡಂಥ ಬಜೆಟ್ ಇದು. ಅದಕ್ಕೆ BJP ಹತ್ತು ನಿಮಿಷಕ್ಕಿಂತ ಜಾಸ್ತಿ ಕುಂಡಿರಲಿಲ್ಲ, ಬಂದರು ನೋಡಿದ್ರದನ್ನೆಲ್ಲನೂ ಅವರು ಎಲ್ಲ ಬಂಡವಾಳ ಹೊರಗೆ ಬೀಳಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಯಾಕಂದ್ರೆ ಫ್ಲೋರ್ ಆಫ್ ದ ಹೌಸ್ ಬಜೆಟ್ನಲ್ಲಿ ಉತ್ತಮಸಂದ ಹೇಳಕ್ಕೆ ಸ್ಟಾರ್ಟ್ ಆಗ ಸುಳ್ಳು ಹೇಳಕ್ಕೆ ಬರೋಂಗಿಲ್ಲಲ್ಲ, ಅಲ್ಲಿ ಬಂಡವಾಳ ಬಯಲಾಗ್ತದಂತೆ ಉತ್ತಮ ಅಲ್ಲಿಂದ ಪಲಾಯನ ಆದರೆ ಉತ್ತಮ ಅವರು ಓಡೋದ್ರಲ್ಲಿಂದ. ಹೀಗಾಗಿ ಇದು ಎಲ್ಲ ಒಂದು ಗ್ಯಾರಂಟಿಗಳನ್ನ ಹಣ 56,000 ಕೋಟಿ ಕೊಡೋದಲ್ಲದೆ ಎಲ್ಲ ವರ್ಗಗಳ ಜನರಿಗೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಕಿಲ್ನಲ್ಲಿ ಉತ್ತಮ ಹಣ ಕೊಡ್ತಾ ಇದ್ದೀವಿ, ST ಸ್ಕಿಲ್ನಲ್ಲಿ ಕೊಡ್ತಾ ಇದ್ದೀವಿ, SCLE ಸ್ಕಿಲ್ನಲ್ಲಿ ಕೊಡ್ತಾ ಇದ್ದೀವಿ, ಆಮೇಲೆ ನೀರಾವರಿ ಯೋಜನೆಗಳು ಮತ್ತು ಬೆಂಗಳೂರು ಅಭಿವೃದ್ಧಿ ಹಿಡ್ಕೊಂಡು ಎಲ್ಲ ಥರ ಇವತ್ತು ಸಹ ಇದರಲ್ಲಿ ಇವತ್ತು ಸಹ ಅನುದಾನವನ್ನು ಕೊಟ್ಟಿದ್ದೀವಿ. ಈಗಾಗಲೇ ತಾವು ನೋಡಿದ್ದೀರಿ ಎಲ್ಲನೂ ಕೂಡ ನಿಮ್ಮ ಮಾಧ್ಯಮದಲ್ಲೂ ಕೂಡ ಬಂದಿದೆ. ವಿಜಯಪುರಕ್ಕೂ ಕೂಡ ಈಗ ಆಲ್ಮೇಲ್ಗೆ ತೋಟಗಾರಿಕೆ ಕಾಲೇಜ್ ಆಯಿತು, ಇವತ್ತು ನಾವು ಭಾಳ ದಿನಗಳಿಂದ ನಾವು ಅದನ್ನು ಅಟೆಂಗಾಳ ಫುಡ್ ಪಾರ್ಕ್ ಇದೆಲ್ಲ ಫುಡ್ ಪಾರ್ಕ್ ಆಯಿತು, ಇವತ್ತು ಬಸವನ ಬಾಡಿ ಭಾಗ್ಯವಾಡಿಗೆ ಪ್ರಾಧಿಕಾರ ಆಯಿತು. ಹೀಗೆ ಎಲ್ಲವನ್ನು ಬಿಜಾಪುರಕ್ಕೂ ಕೂಡ ಏನು ಅನುಕೂಲ ಆಗಬೇಕು ಅದೆಲ್ಲವೂ ಕೂಡ ಇವತ್ತು ಆಗ್ತದೆ. ಉತ್ತರ ಕರ್ನಾಟಕಕ್ಕೆ ಸುಮಾರು ದೊಡ್ಡ ಒಂದು ಇಂಡಸ್ಟ್ರಿಯಲ್ ನೋಡು, ನಾವು ಧಾರವಾಡದಲ್ಲಿ 6,000 ಕೋಟಿ ರೂಪಾಯಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೋಡನ್ನು ಸಹ ಮಾಡ್ತಾ ಇದ್ದೀವಿ. ಹೀಗಾಗಿ ಎಲ್ಲ ವಿಚಾರಗಳನ್ನು ಒಳಗೊಂಡಂಥ ಒಂದು ಬಜೆಟ್ ಇದೆ. ಒಂದು ದಿವಸ ಇನ್ನೂ ಬರುವಂಥ ದಿವಸದಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆಲಸಗಳನ್ನು, ಯಾಕಂದರೆ ಮುಂದಿನ ವರ್ಷದಲ್ಲಿ ಹಾಗೇನೂ ಕೂಡ ನಮ್ಮ ಫಿಸ್ಕಲ್ ಡಿಸಿಪ್ಲಿನನ್ನು ನಾವೆಲ್ಲರೂ ಕೂಡ ಆ ಶಿಸ್ತಿನ ಆರ್ಥಿಕ ಶಿಸ್ತು ಏನಿದೆ ಆ ಶಿಸ್ತನ್ನು ಮೀರಿ ಹೋಗಿಲ್ಲ. ಒಂದೇ ರೆವಿನ್ಯೂ ಡೆಫಿಸಿಟಿಗೆ ಅನಿವಾರ್ಯವಾಗಾಯಿತು, ಯಾಕಂದರೆ ಕೇಂದ್ರ ಸರ್ಕಾರದಿಂದ ಹಣ ಬಂದಿದ್ದರೆ ನಮ್ಮ ರೆವಿನ್ಯೂ ಡೆಫಿಸಿಟ್ ಆಗುವಂಥ ಪ್ರಶ್ನೆ ಬರ್ತಿರಲಿಲ್ಲ. 14,000 ಕೋಟಿ ಕೇಂದ್ರ ಸರ್ಕಾರದ ಹಣ ಬರಲಾರ್ದಕ್ಕೆ ನಮ್ಮ ಉತ್ತಮ ರೆವಿನ್ಯೂ ಡೆಫಿಸಿಟ್ ಆಯಿತು 16,000 ಕೋಟಿ. ಇವರು 62,000 ಕೋಟಿ ರೂಪಾಯಿ ಅಂದರೆ ನಮ್ಮದು 50,000 ಕೋಟಿ ಸರ್ಪ್ಲಸ್ ಆಗ್ತಿತ್ತು, ನಾವು ಸಾಲ ತಗೋದು ಕಡಿಮೆ ಆಗ್ತಿತ್ತು. ಎಲ್ಲದಕ್ಕೂ ಕಾರಣ ಯಾರು? ಕೇಂದ್ರ ಸರ್ಕಾರ, BJP ಸರ್ಕಾರ, ನರೇಂದ್ರ ಮೋದಿ ಅವರು. 24 MPಗಳನ್ನ ಇಟ್ಕೊಂಡು ಇವತ್ತು ರಾಜ್ಯಕ್ಕೆ ಇವರು ತುಂಬ ಏನು ಮಾಡಲಿಕ್ಕೆ ಆಗಿಲ್ಲ. ಸರ್ ಇಲ್ಲೇ ಬಂದು ಅಲ್ಲಿ ಹೋಗಿ ಬಾಯಿ ತೆಗೆಯುವಂಥ ತಾಕತ್ತಿಲ್ಲ, ಏನ್ರಿ ಇಲ್ಲಿ ಬಂದು ಅಸೆಂಬ್ಲಿ ಕೂತು ಕೇಳುವಂಥ ಪೇಷನ್ಸು ಇಲ್ಲ, ಓಡೋಗ್ಬಿಟ್ರೆ ನೀನು 10 ನಿಮಿಷನಾಗ ಹೊರಗಡೆ ಬಂದು ಬಜೆಟ್ನಲ್ಲಿ ಏನಿಲ್ಲ ಹೇಳಬೇಕು, ಒಳಗೆ ಹಾಡಬೇಕಾಗಿತ್ತು, ಹೊರಗಡೆ ಬಂದು ಹಾಡಬೇಕು, ಒಳಗೆ ವಿಧಾನಸಭೆ ಒಳಗೆ ಕೂತು ಹಾಡಬೇಕಾಗಿತ್ತು, ಇದು ಸುಳ್ಳು ಇದು ಸುಳ್ಳು ಇದು ಏನಿದೆ ಇದು ಹೆಂಗಿದೆ ಅಂತ ಹೇಳಬೇಕಾಗಿತ್ತು. ವೈಟ್ ಪೇಪರ್ ಶ್ವೇತಪತ್ರ ಪ್ರಕಟಣೆ ಮಾಡಿಬಿಟ್ಟಿವಿ ನಾವು. ಸರ್ ಈಗ ಯಡಿಯೂರಪ್ಪ ಅಂತಾರೆ ಸರ್, ಇದು ನನ್ನ ಜೀವಮಾನದಲ್ಲಿ ಅತ್ಯಂತ ಕಳಪೆ ಮಟ್ಟದ ಬಜೆಟ್ ಆಗಿದೆ ಅಂತಾರೆ. ಯಡಿಯೂರಪ್ಪನವ್ರು ಹೇಳ್ರಿ, 2018 ಸನ್ಮಾನ್ಯ ಯಡಿಯೂರಪ್ಪನವ್ರ ನೀವು ಈ ರಾಜ್ಯದ ಜನತೆಗೆ 606 ಭರವಸೆಗಳನ್ನು ಕೊಟ್ಟಿದ್ರಿ. ಎಷ್ಟು? 606. ಆ 606ನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು 50 ಭರವಸೆಗಳನ್ನು ಮಾತ್ರ ಈಡೇರಿಸಿದ್ರು. 550 ಭರವಸೆಗಳು ಈಡೇರಿಸಲಿಲ್ಲ, 10% ಆಗಲಿಲ್ಲ. 2013 ಸಿದ್ದರಾಮಯ್ಯನವರು 165 ಭರವಸೆ ಕೊಟ್ಟಿದ್ವಿ,
158 ಬರುವ ಈಡೇರಿಸೋದಲ್ಲದೆ ಮತ್ತೆ 30 ಯೋಜನೆಗಳನ್ನು ತಗೊಂಡ್ಬಿಡಿ. ಈಗ 5 ಗ್ಯಾರಂಟಿಗಳ ಬಗ್ಗೆ ನಾವು ವಿಶೇಷವಾಗಿ ಹೇಳಿದ್ದೀವಿ, 5 ಗ್ಯಾರಂಟಿನ ಮಾಡಿದ್ದೀವಿ. ಯಡಿಯೂರಪ್ಪನವರು, ಮೊದಲು ನೀವು ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ನೀವೇನು ಮಾಡಿದ್ದೀರಾ ಅಂಥೇಳಿ ಬೇರೆಯವ್ರಿಗೆ ಟೀಕೆ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಹೇಳಿದ್ರು, ರಕ್ತದಲ್ಲೇ ಬಂದು ಕೊಡ್ತೀನಿ, 1.5 ಲಕ್ಷ ಕೋಟಿ ಹಣ ನಾನು ಕೃಷ್ಣಗೆ ಕೊಡದಿದ್ದರೆ ಹುಬ್ಳಿಯಲ್ಲಿ, ಅದೇನು ಜನಜಾಗೃತಿ ಭಾಷಣ ಎಲ್ಲ ಕಡೆ ಅದಾವ, ಕ್ಲಿಪ್ಪಿಗೆ ಬೇಕಾದ್ರೆ ನಾನು ಕೊಡೋದು ಕೊಡ್ತೀನಿ. ಸರಿ, ಯುಕೆಪಿಗೆ ಪ್ರತ್ಯೇಕ ಬಜೆಟ್ ಇರಲಿಲ್ಲ ಅನ್ನೋದು ಸರ್. ಈಗ ಆರ್ ಎಂಡ್ ಆರ್ಗೆ ನಾವು ಮುಖ್ಯಮಂತ್ರಿಗೆ ಹೇಳಿದ್ದೀವಿ, ಮೀಟಿಂಗಲ್ಲಿ ಕರೀತಾ ಇದ್ದಾರೆ ಹಿಂದೆನೂ ಕೂಡ ಅವ್ರಿಗೆ ಪ್ರೆಸೆಂಟೇಷನ್ ಮಾಡಿದ್ದೀವಿ. ಅದು 5 ಇಯರ್ಸು 8 ಇಯರ್ಸು ಸ್ಲ್ಯಾಬ್ಸನ್ನು ಮಾಡಿಕೊಂಡು ಆರ್ ಎಂಡ್ ಆರ್ಗೆ ಕೂತ್ರ ಹಣವನ್ನು ಕೊಡೋದಕ್ಕೆ ಕೆಲಸ ಆಗ್ತದೆ, ಅದನ್ನು ಕೂಡ ಮಾಡ್ತೀವಿ. ಅದಕ್ಕೆ ಅದಕ್ಕಿಂತ ಮುಂಚಿತವಾಗಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿ ಅಂತ ಹೇಳ್ರಿ, ಆಗಲಿಲ್ಲಲ್ಲ, ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ. ಎಸ್ ಸರ್, ಬಜೆಟ್ ಅಲೋಕೇಟ್ ಮಾಡಲಿಲ್ಲ ಅಂತ ಕೃಷ್ಣ ಇದಕ್ಕೆ ಇಷ್ಟಂತೆ ನಿಗದಿ 9,000 ಕೋಟಿ ರೂಪಾಯಿ ಇವತ್ತು ದಿವಸ ನಮ್ಮ ನೀರಾವರಿಗೆ ಹಣ ಕೊಟ್ಟಿದ್ದೀವಿ. ಸರ್, ಈಗ ಬಸವಭಾಗೇವಾಡಿ ಪ್ರಾಧಿಕಾರ ಆಗಿದೆ ಸರ್, ಅಲ್ಲಿ ಶರಣರ ಬಹಳಷ್ಟು ಶರಣಗಳ ಇದನ್ನದಿದೆ ಸರ್, ಜನ್ಮಸ್ಥಳಗಳು ಹಡಪದಪ್ಪನವ್ರದ್ದು, ಅವು ಕೂಡ ಅದರೊಳಗೆ ಅವರು ಅವೆಲ್ಲವರು ಅವತ್ತು ದಿವಸ ಸ್ವಾಭಾವಿಕವಾಗಿ ಬಸವಾದಿ ಶರಣರು ಎಲ್ಲರಿಗೂ ಬರ್ತದೆ. ಬಸವಣ್ಣ ಅಂದರೆ ಮತ್ತು ಹುಟ್ಟಿದ ಜನ್ಮ ನೀಡಿದ ಸ್ಥಳ ಅಷ್ಟೇ ಅಲ್ಲ, ಬಸವಾದಿ ಶರಣರದ್ದು ಎಲ್ಲನೂ ಕೂಡ ಅಲ್ಲಿ ಬರ್ತದೆ. ಎಲ್ಲವನ್ನು ಕೂಡ ರಕ್ಷಣೆ ಮಾಡುವ ಅಷ್ಟೇ ಅಲ್ಲದೆ ಪುನರ್ಜೀವನ ಮಾಡೋದು, ರಕ್ಷಣೆ ಮಾಡಿ ಪುನಶ್ಚೇತನ ಮಾಡೋದು ಕೆಲಸ ಎಲ್ಲನೂ ಕೂಡ ಆಗ್ತದೆ. ಹಣ ಎಷ್ಟು ಇಡ್ತಾರೆ ಅನ್ನೋದು ಇನ್ನೂ ಇದಾಗಲಿ ಮಾಡೋದು. ಈಗ ಮೊದಲು ದಿವಸಕ್ಕೊಮ್ಮೆ ನೀರು ಕೊಡೋಣಂತೆ, 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ನೀರು ಕೊಡೋಣಂತೆ. ಈಗ 24 ಅವರ್ಸ್ ಆಮೇಲೆ ಮಾತಾಡೋಣ, ಪ್ರಾಕ್ಟಿಕಲ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಈಗ 13 ದಿವಸಕ್ಕೊಮ್ಮೆ ನೀರು ಹೋಗ್ತಾ ಇದೆ. ಯಾಕಂದರೆ ಏನಾಗ್ತದೆ, ಈ 7 ವಾರ್ಡಿಂದು ಅದ್ರ ಮೇಲೆ ಪ್ರೆಷರ್ ಬೀಳ್ತದೆ, ಅದ್ರ ಮೇಲೆ ಪ್ರೆಷರ್ ಬರೋದ್ರಿಂದ ಒಂದು ದಿವಸ ಇದು ಆಗ್ತದೆ. ಈ 7 ವಾರ್ಡಿಂದು ಉಳ್ಳೋಡ್ ಇರಲಿಲ್ಲ ಆ ಯೋಜನೆ ಮೇಲೆ, ಹೀಗಾಗಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಈಗ ನಾವು ಸದ್ಯ ನಮ್ಮ ಪರಿಸ್ಥಿತಿ ಇವತ್ತೊಂದು ದಿವಸ ಪ್ರಾಕ್ಟಿಕಲ್ ಆಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀರನ್ನು ಕೊಡುವಂಥ ಕೆಲಸ ಮಾಡ್ತೀವಿ ನಾವು. ರಾಜ್ಯದಲ್ಲಿ ತೀವ್ರವಾದಂಥ ಒಂದು ಬರಗಾಲ, ಬಹುಶಃ ಈ ಶತಮಾನದಲ್ಲಿ ಇಂಥ ಒಂದು ಭೀಕರ ಬರಗಾಲ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬಹುಶಃ 7 ತಾಲೂಕು ಹೊರತುಪಡಿಸಿ ಎಲ್ಲ ತಾಲೂಕುಗಳಲ್ಲಿ ತುಂಬ ಸಂಬರ ಇದೆ. ಇದಾಗಿನೂ ಕೂಡ ಸರ್ಕಾರ ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಟ್ಟು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ವಿಜಯಪುರ ನಗರ, ಇದಕ್ಕೆ ಮೂಲ ಇದು ಭೂತನಾಳ್ ಟ್ಯಾಂಕ್. ಆವಾಗ ಈ ಕೃಷ್ಣಾ ನದಿಯಿಂದ ಯೋಜನೆ ಇರಲಾದ ಸಂದರ್ಭದಲ್ಲಿ ಭೂತನಾಳ್ ಕೆರೆಯೇ ಇಡೀ ವಿಜಯಪುರ ನಗರಕ್ಕೆ ನೀರು ಕೊಡ್ತಾ ಇತ್ತು. ಈಗ ಜನಸಂಖ್ಯೆ ಹೆಚ್ಚಿಗಾದ್ಮೇಲೆ ಇವತ್ತು 3 ಬಾರಿ ಇವತ್ತು ದಿವಸ ವಿಜಯನಪುರ ನಗರಕ್ಕೆ ಕುಡಿಯುವ ನೀರಿನ ಯೋಜನೆಗಳು ಕೃಷ್ಣಾ ನದಿಯಿಂದ ನಾವು ಮಾಡಿದೆ. ಕಾಲಕಾಲಕ್ಕೆ ಒಂದೇದು ನಮ್ಮ ತಂದೆ ಅವರಿದ್ದಾಗ, ತದನಂತರ 2 ಬಾರಿ ಇವತ್ತು ದಿವಸ ಇದು ಆಗಿದೆ. ಫಸ್ಟ್ ಸ್ಟೇಜು 1970 ನಮ್ಮ ತಂದೆಯವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ನಡೆಸಿದಾಗ ಕುಡಿಯುವ ನೀರಿನ ಯೋಜನೆ ಆಯಿತು. ವಿಜಯಪುರದಲ್ಲಿ ಡ್ರೈನೇಜ್ ಸಿಸ್ಟಮ್ ಆಯಿತು. ತದನಂತರ 1991 ಮತ್ತು 2010 ಇದು 70 ದಶಕಕ್ಕಿಂತ ಮುಂಚಿತವಾಗಿ ಏನಿತ್ತು, 70ನೇ ಇಸ್ವಿಕ್ಕಿಂತ ಮುಂಚಿತವಾಗಿ ಈ ಭೂತನಾಳ್ ಕೆರೆ ವಿಜಯಪುರ ನಗರಕ್ಕೆ ಸಂಪೂರ್ಣವಾಗಿ ನೀರು ಕೊಡ್ತಾರೆ. ಅವಾಗ ಭಾರತ ಜನಸಂಖ್ಯೆ 75,000 ಏನಾಯಿತು ಅಂತ ಹೇಳ್ತಾರೆ. ಏನಪ್ಪ ಇದು 75,000 ಏನೋ ಇತ್ತು ಅಂತ ಹೇಳ್ತಾರೆ. ಈಗ ಸುಮಾರು 5 ಲಕ್ಷ 6 ಲಕ್ಷ ಜನಸಂಖ್ಯೆ ಆಗಿದೆ. ನಗರ ಭಾಳ ಬೆಳೀತಾ ಇದೆ, ನೀರು ಸಾಲ್ತಾ ಇಲ್ಲ. ಇವತ್ತು ವಿಶ್ವೇಶ್ವರಯ್ಯನವರು ಕಟ್ಟಿದಂಥ ಟ್ಯಾಂಕ್ ಇದು, ಅವರ ಇದು ಮಾಡಿದಂಥ ಟ್ಯಾಂಕ್ ಇದು. ಹಿಂದೆ ಅದು ಸ್ವಾಭಾವಿಕವಾಗಿ ತುಂಬುತ್ತಿತ್ತು, ಯಾಕೆ ನಾವು ನೋಡ್ತಿದ್ವಿ ತೊರವಿಯಿಂದ ಏನು ಹಳ್ಳ ಬರ್ತಾಯಿತ್ತು, ಹಳ್ಳದ ಮೂಲಕ ಇವತ್ತು ನೀರು ಬಂದು ಇದು ಭೂತನಾಳ್ ಕೆರೆ ತುಂಬಿತ್ತು. ಈಗ ಭಾಳ ಅನೇಕ ಅಲ್ಲೆಲ್ಲ ವಸಾಹತುಗಳು ಬಂದಿದ್ದರಿಂದ
ಈ ಶಹರ್ ಬೆಳೆದಿದ್ದ ಇವೆಲ್ಲ ಕೂಡ ಹಳ್ಳಗಳೆಲ್ಲನೂ ಕೂಡ ಭಾಳಷ್ಟು ಮುಚ್ಚಿ ಹೋಗಿದ್ದರಿಂದ ಅತಿಕ್ರಮಣ ಆಗಿದ್ದರಿಂದ ಆ ಹಳ್ಳಗಳನ್ನ ನಾವು ಕಳ್ಕೊಂಡಿದ್ವಿ. ಇವತ್ತು ಆ ಪ್ರಮಾಣದವಾಗಿ ನೀರು ಬರ್ತಾ ಇಲ್ಲ, ಅಪ್ರಮಾಣವಾಗಿ ಮಳೆನೂ ಆಗಿಲ್ಲ. ಈ ಮಧ್ಯೆ ನಾನು ಕೆರೆ ತುಂಬು ಯೋಜನೆಯಲ್ಲಿ ಸಪ್ತ ಕೆರೆಗಳಲ್ಲಿ ಇದನ್ನು ಮೊದಲು ಇರಲಿಲ್ಲ, ಮೂಲತಃ ಬಿತ್ತನಾಳ ಕೆರೆ ಹಿಂದಾಗಡೆ ವಿಚಾರ ಮಾಡಿ ನಾವು ಅದನ್ನು ಮೂತ್ನಾಳ ಕೆರೆ ಒಂದು ಸೇರಿಸಿದ್ದೆ. ಅದು ನೀರು ಸೇರಿಸಿದಾಗೂ ಕೂಡ ಈಗ ತೀವ್ರವಾದ ಅದು ಕೆರೆ ಒಂದು ಬರ್ದಾಗಿದೆ. ಸುಮಾರು 7-8 ವಾರ್ಡಿಗೆ ಇದು ನೀರನ್ನು ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಈಗ ಅನಿವಾರ್ಯವಾಗಿ ಒಂದು ನಾವು ತಿರುಗುಂದಿ ಇದರಲ್ಲಿ ಇದಕ್ಕೆ ಭೂತಾಳ ಕೆರೆ ತುಂಬ್ಕೊಳ್ಳೋಕೆ ನಾವು ಇಟ್ಕೊಂಡಿರಲಿಲ್ಲ, ಯಾಕಂದರೆ ಒಂದು ಕೆರೆ ತುಂಬ ಯೋಜನೆ ಇದೆ, ಸ್ವಾಭಾವಿಕವಾಗಿ ಮಳೆ ನೀರು ಬರ್ತದೆ ಅಂಥೇಳಿ. ಈಗ ನಾವು ಈ ತಿರುಗುಂದಿ ಅಕ್ವಾಡಿಕ್ನಿಂದ ಭೂತಾಳ ಕೆರೆಗೆ ಒಂದು ದಿವಸ ನೀರು ಕೊಡೋದು ಒಂದೇ ಒಂದು ಅನಿವಾರ್ಯವಾದ ಮಾರ್ಗ. ಹೀಗಾಗಿ ನಾನು ಭಾಳ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೆ ಅದನ್ನು, ಅದಕ್ಕೆ ಒಂದು ತಿರುಗುಂದಿ ಅಕ್ವಾಡಿಕ್ನಿಂದ ಒಂದು ಕನೆಕ್ಷನನ್ನು ಕೊಡಬೇಕು ಅಂಥೇಳಿ. ಇರಿಗೇಷನ್ ಡಿಪಾರ್ಟ್ಮೆಂಟ್ನವ್ರು ಮಾಡಿದಾಗ ಸುಮಾರು 7 ಕೋಟಿ 57 ಲಕ್ಷ ಆಗಿತ್ತು. ಕಾರ್ಪೊರೇಷನ್ದವರು ಸುಮಾರು 3 ಕೋಟಿ ಅಷ್ಟು ಹಣವನ್ನು ಇಟ್ಟುಕೊಂಡು ಸಿಟ್ಟಿದ್ರು. ಅಡಿಷ್ನಲ್ ಹಣನೂ ನಾವು ಕೊಡಿಸ್ತೀನಿ ಏನಾದ್ರು ಮಾಡೋಣ ಅಂಥೇಳಿ. ಅದು 02 ಇದರಿಂದ ಬರ್ತಿತ್ತು, ಸ್ವಲ್ಪ ದೂರ ಆಗ್ತಾಯಿತ್ತು, ಅದಕ್ಕೆ 7 ಕೋಟಿ ರೂಪಾಯಿ ಇದು ಅಲ್ಲ ಆಗಿತ್ತು. ಈಗ ಇದು ಪರ್ಯಾಯವಾಗಿ ಒಂದು ದಿವಸ ಇಲ್ಲಿಂದ ನಾವೇನು ಈಗ ತಾವು ಇದು ಮಾಡಿದಾರಲ್ಲ, ಇಲ್ಲಿಂದ ನಾವು ಸೈಫರ್ ಮಾಡ್ಕೋತೀವಿ. ನಾನು ಎಲ್ಲಿನೂ ಕೂಡ ಅಕ್ವಾಡಿಕ್ ಪಂಚರ್ ಮಾಡೋಕೆ ಕೊಟ್ಟಿಲ್ಲ, ಯಾಕಂದರೆ ಒಮ್ಮೆ ಪಂಚರ್ ಮಾಡಿದರೆ ಬೇರೆ ಬೇರೆಯವ್ರು ಕೆಳಕ್ಕೆ ಬರ್ತದೆ, ನಾಳೆದು ಹಾಳಾಗಿ ಹೋಗ್ಬಿಡ್ತದೆ ಅಕ್ವಾಡಿಕ್ಟ್. ಯಾಕಂದ್ರೆ ನನಗೆ ಭಾಳ ಇದರಿಂದ ಹೇಳಬೇಕಾದ ಕಾಳಜಿ ಏನಿದೆ, ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಒಂದು ಸಲ ನನಗೆ ಕರೆದ್ರು ಮಧ್ಯಾಹ್ನ 2 ಗಂಟೆಗೆ. ಅವ್ರು ನಾನು ಆಶ್ರಮಕ್ಕೆ ಹೋದೆ, ಆಶ್ರಮಕ್ಕೆ ಹೋದಾಗ ಏನಾರ ಪೂಳ ಅಂತ ಇಲ್ಲ ಕುಂಡು ಒಂದು ಮಾತು ಹೇಳಬೇಕಾಗಿದೆ ನಿಮಗೆ. ಈ ಅಕ್ವಾಡಿಕ್ಟ್ ಮೇಲೆ ನೀವು ಗಾಡಿ ಹಾಗೆ ಹೈಲಕ್ಕೆ ಹೋಗೋಕ್ಕೆ ಇದು ಮಾಡಿದಿರಿ, ವಯಡಾಕ್ಟ್ದು ಮಾಡಿದಿರಿ, ಆದರೆ ಅದನ್ನು ಅದ್ರ ಮೇಲೆ ವೆಹಿಕಲ್ಸ್ ಹೋಗೋದು ಬೇಡ, ಯಾಕಂದರೆ ಅದು ವೆಹಿಕಲ್ಸ್ ಹೋಗೋದ್ರಿಂದ ಅದು ದುರ್ಬಲಗಳ್ತೈತೆ, ಅದು ವೀಕನ್ ಆಗುತ್ತೆ. ಅದೇನು ಅಕ್ವಾಡಿಕ್ಟು ಯಾವತ್ತೋ ಏನೋ ಒಂದು ಇದರಿಂದ ಆಗಿದೆ ನಿಮ್ಮಿಂದ, ಅದು ನಾಳೆ ಮುಂದೆ ವೀಕ್ ಆಗಿರೋ ಆದರೆ ಮುಂದೆ ಅದರ ಆಯುಷ್ಯ ಕಡಿಮೆ ಆಗುತ್ತೆ, ಲೈಫ್ ಕಡಿಮೆ ಆಗುತ್ತೆ, ಮತ್ತು ದುರ್ಬಲಗಳಾಗ್ತದೆ, ಲೀಕೇಜಸ್ ಆಗ್ತದೆ, ಇವೆಲ್ಲ ಆಗ್ತವೆ. ಅದ್ರ ಮೇಲೆ ಅಡ್ಡಾಡುವಂಥ ಅನಿವಾರ್ಯತೆ ಯಾರಿಗೂ ಇಲ್ಲ. ನನಗೆ ಅದು ನೀವು ಹೋಗಬೇಡ್ರಿ, ಯಾರಿಗೂ ಹೋಗಬೇಡ್ರಿ, ಗೇಟ್ ಹಾಕ್ಸ್ರಿ ಅಂತೇಳಿ. ಅದ್ರ ಸಲುವಾಗಿ ಅವ್ರು ಹೇಳಿ ಬರ್ರಿ, 8 ಕಡೆ ನಾವು ಎಲ್ಲ ಕಡೆ ಗೇಟ್ ಹಾಕ್ಸಿದ್ರೆ ನಾಳೆ ವೆಹಿಕಲ್ ಹೋಗೋದನ್ನ ನಾವು ಸ್ಟಾಪ್ಸ್ ಮಾಡಿಸಿದ್ವಿ ಅಂತ. ಅವರ ಕಾಳಜಿ ಎಷ್ಟಿತ್ತು ಅಂದರೆ ಇದು ಅಕ್ವಾಡಿಕ್ಟು ಒಂದು ಮಾದರಿ ಆದಂಥ ಅಕ್ವಾಡಿಕ್ಟು, ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂಥ ಅಕ್ವಾಡಿಕ್ಟು, ವಯಡಾಕ್ಟು. ಬರೀ ನೀರು ಹರಿತಿದ್ರೆ ಅದಕ್ಕೆ ಅಕ್ವಾಡಿಕ್ಟ್ ಅಂತೀವಿ, ಅದ್ರ ಮೇಲೆ ಸ್ಲ್ಯಾಬ್ ವೆಹಿಕಲ್ ಹಾಗೆ ಹಾಯಿದ್ರೆ ಅದಕ್ಕೆ ವಯಡಾಕ್ಟ್ ಅಂತೀವಿ ನಾವು. ಅದಕ್ಕೆ ಹೀಗಾಗಿ ಇದನ್ನು ಬಾಳ್ಬೇಕು ಅಂತೇಳಿ ಅದು ಕಲ್ಕಂಡು ಸುಮ್ಮನೆ ಗೊತ್ತೊಂದು ಸಂದರ್ಭದಲ್ಲಿ ಜಾಪಿಸ್ತೀರಿ. ನಾನು ಇದಕ್ಕೆಲ್ಲೂ ಕೂಡ ಪಂಕ್ಚರ್ ಮಾಡೋಕೆ ಕೊಟ್ಟಿಲ್ಲ ಅದೊಂದು ದಿವಸ. ಇವತ್ತು ಸೈಫನ್ ಮಾಡೋಕ್ಕೆ ಒಂದು ದಿವಸ ಅನಿವಾರ್ಯಕ್ಕೆ ಸೈಫನ್ ಮಾಡ್ಕೊಂಡು ನೀರು ತೊಗೊಂಡು ಅದನ್ನು ಇಲ್ಲಿಂದ ತೊಗೊಂಡು ಕೂಡ ಹೋಗಿ ಸುಮಾರು 800 ಮೀಟರು ಇವತ್ತು ನಾವು ಭೂತನಾಳ ಕೆರೆಗೆ ಈಗ ಟೆಂಪ್ರರಿಯಾಗಿ ತುಂಬ್ತೀವಿ, ಮತ್ತು ಟೆಂಡರ್ನೂ ಕೂಡ ಹೇಳಿದ್ದೀನಿ. ಈಗ ಪರ್ಮನೆಂಟ್ ಅದನ್ನು ವ್ಯವಸ್ಥೆಯನ್ನು ಮಾಡೋಕ್ಕೆ ಅಥವಾ 1200 mm 1200 mm ಎರಡು ಪೈಪ್ಗಳನ್ನ ಹಾಕಿ ಒಂದು ಇನ್ನೊಂದು ಸಲಹೆಯನ್ನು ಕೂಡ ನೀರಾವರಿ ಇಲಾಖೆ ಕೊಟ್ಟರು. ಸೈಫನಾಗಿ ನೀರು ಹೋಗ್ತದೆ ಗ್ರಾವಿಟಿ ಮೇಲೆ, ಆದರೂ ಕೂಡ ಒಂದು ಸ್ಟೋರೇಜನ್ನು ಕೂಡ ಮಾಡ್ಕೊಳ್ಳಿ, ಒಂದು ಪಂಪ್ನು ಹಾಕ್ಕೊಳ್ಳಿ. ಶಾಶ್ವತವಾಗಿ ಹೋಗೋದೊಂದು ನೀರಿನ ಯೋಜನೆ ಆಗಿಬಿಡಲಿ ಅಂತ ಹೇಳಿದ್ರು ಹೇಳಿದ್ರು. ಅಪಾಕೋರಾಗಿ ಮಾಡಿಫಿಕೇಷನ್ ಮಾಡಿ ಇನ್ನೊಂದು 3-4 ದಿವಸದಲ್ಲಿ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ, ಅದನ್ನು ಟೆಂಡರ್ ಕರಿತೀವಿ. ಈಗ ತಾತ್ಕಾಲಿಕವಾಗಿ 19ನೇ ತಾರೀಕಿಗೆ ಒಂದು ದಿವಸ ನೀರನ್ನು ಬಿಟ್ಟಿದ್ದಾರೆ. ಅದು ಬಂದಮೇಲೆ ಒಂದು ದಿವಸ ಬೇಸಿಕಲಿ ಹೇಳ್ತಾರೆ ಈಗ ಮೊದಲೇನಿತ್ತು ಇದಕ್ಕೆ ಸ್ವಾಭಾವಿಕವಾದಂಥ ಹಳ್ಳಗಳಿತ್ತು, ಮಳೆ ಆಗ್ತಿತ್ತು, ಹಳ್ಳಗಳಿಂದ ಮಳೆಯಿಂದ ನಿಂತುಂತಿತ್ತು. ಸುಮ್ಮನೆ ಸಪ್ಲಿಮೆಂಟ್ ಮಾಡೋಕ್ಕೆ ನಾನೇನು ಮಾಡಿದೆ, ಕೆರೆ ತುಂಬ ಹೇಳಿದ್ರಪ್ಪ ಅದನ್ನ ಕೆರೆ ತುಂಬ ಸಪ್ಲಿಮೆಂಟ್ ಮಾಡಕ್ಕೆ ನಾನು ಕೆರೆ ತುಂಬ ಯೋಜನೆಗೆ ಏನಾಗ ಇದಕ್ಕೆ ಒಂದು ಕನೆಕ್ಷನ್ ಕೊಟ್ವಿ, ಬಟ್ ಅದು ಸಾಲ್ತಾ ಇಲ್ಲ. ಈಗ ಅದು ಸಾಲಾರ್ದಕ್ಕೆ ಅನಿವಾರ್ಯ ಮಾಡ್ತೀನಿ. ಅದರಲ್ಲಿ ಸಫಿಷಿಯಂಟ್ ಆಗ್ತಾ ಇಲ್ಲ. ನವಂಬರ್ ಅದು ಏನಾಗ್ತದೆ, ಜುಲೈ ಟು ನವಂಬರ್ 4 ತಿಂಗಳು ಇರ್ತದೆ. ಅದು 514 ಕೆಳಗಡೆ ಹೋದ್ಮೇಲೆ ಆ ಯೋಜನೆ ಬಂದಾಗುತ್ತೆ. ಇದು ಸ್ವಲ್ಪ 2-3 ಇದು ಕಂಟಿನ್ಯೂಸ್ ಆಗಿ ಈ ಮೂರು ತಿಂಗಳು ಅದು ವರ್ಕ್ ಆಗಂಗಿಲ್ಲ. ಈಗಾಗಲೇ ವಾಟರ್ 514 ಕಿಂತ ಕೆಳಗಡೆ ಹೋಗಿದೆ. देख सकते कि मेरे हाथ में यूनी स्टोन कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जब पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है बुरा होकर निकल जाएगा. जहाँ बड़े बड़े ऑपरेशन फेल हो जाते वहां पर ये दवा काम करती है.